ഇതു ഫാദർ ബ്ലഡ് സാമ്പിൾ. ഡോക്ടർ ഹെയർ സാമ്പിൾ. സാക്കുവേദ ഡിഎൻഎ പരീക്ഷ ಮಾಡೋದಕ್ಕೆ ಇಷ್ಟು ಸಾಕಾಗುತ್ತೆ? ರಿಪೋರ್ಟ್ಸ್ ಕರೆಕ್ಟ್ ಆಗಿ ಬರುತ್ತಲ್ವಾ ಡಾಕ್ಟರ್? ಸಿಟಿಲೇ ದಿ ಬೆಸ್ಟ್ ಡಿಎನ್ಎ ಟೆಸ್ಟ್ ಲ್ಯಾಬ್ ನಮ್ಮ ಹಾಸ್ಪಿಟಲ್ ಅಲ್ಲೇ ಇರೋದು. ನೀವು ಕೇಳಿದ ಹಾಗೆ ಖುಷಿ ಮಿಸ್ಟರ್ ಯಶೋಧರ್ ಸ್ವಂತ ಮಗಳ ಅಲ್ವಾ ಅಂತ ಕರೆಕ್ಟ್ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಯಾವಾಗ ಬರುತ್ತೆ? ನಾಳೆ ಮಾರ್ನಿಂಗ್ ಎಲ್ಲ ಬರುತ್ತೆ. ಬಂದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ವೇದ. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ಓಹ್ ಅದ್ಭುತ. ರುಚಿಯಾಗಿದ್ಯಾ? ಸಿಹಿ ಕರೆಕ್ಟ್ ಆಗಿದ್ಯಾ? ತಿಂತಿದ್ದೀನಿ. ಈ ತರ ದಿನಕ್ಕೆ ಮೂರ್ ಐಟಂ ಮಾಡ್ತಾ ಇರೋ ನಾನು ತಿಂತಾ ಇರ್ತೀನಿ. ಇದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನೇ ಬೇಕು? ಮತ್ತೆ ಲಡ್ಡು ಏನಾದ್ರೂ ತಂದ್ಕೊಡ್ಲಾ? ಹಾ ತಗೊಂಡ್ಬಾ ತಗೊಂಡ್ಬಾ. ಲಡ್ಡು ಅಂದ್ರೆ ನನಗೆ ತುಂಬಾ ಇಷ್ಟ. ಒಂದ್ ಹತ್ತೊಂದೇ ತಗೊಂಡ್ಬಾ, ತಿಂತೀರಿ, ಒಳಗಡೆ ಬಿದ್ದಿರುತ್ತೆ. ಬುದ್ಧಿ ಇಲ್ವಾ ನಿಮ್ಗೆ? ಅದ್ಯಾಕೆ ಹೀಗ್ ಹೇಳ್ತಿದ್ಯಲ್ಲೇ? ಮತ್ತಿನ್ನೇನು, ಯಾವಾಗ್ಲೂ ತಿನ್ನೋ ಯೋಚನೆನಾ? ಮಗಳ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದೀರಾ? ನಾನು ಮಗಳಿಗೇನೆ ಹ್ಯಾಪಿಯಾಗಿ ಮದುವೆ ಮಾಡಿದ್ದೀನಿ. ಹ್ಯಾಪಿಯಾಗಿ ಅವಳು ಗಂಡನ ಮನೆಯಲ್ಲಿದ್ದಾಳೆ. ಏನ್ ಮಾಡ್ತಿದ್ಯಾ ರತ್ನ? ನಾವೆಲ್ ಓದ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ಸೂಪರ್. ಅಬ್ಬಾ ಕ್ಲೈಮ್ಯಾಕ್ಸ್ ಸೂಪರ್, ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದೆರಡು ಬುಕ್ ತಗೊಂಡ್ಬರ್ಲಾ? ಓ ತಪ್ಪದೆ ತಗೊಂಡ್ಬಾ. ಟೈಮ್ ಪಾಸ್ಗೆ ಬುಕ್ ಗಿಂತ ಚೆನ್ನಾಗಿ ಏನಿರುತ್ತೆ ಹೇಳು? ತಗೊಂಡ್ಬಾ. ನಿಂಗೆ ಬುದ್ಧಿ ಇಲ್ವಾ ರತ್ನ? ಮಾಲಿನಿ, ನಾವ್ ಅನ್ಕೊಂಡ ಹಾಗೆ ನಮ್ಮ ಯಶ್ಗೆ ಮದ್ವೆ ಮಾಡಿದ್ವಿ. ನಾವ್ ಅನ್ಕೊಂಡ ಹಾಗೆ ಖುಷಿಗೆ ಅಮ್ಮ ಬಂದ್ಲು. ಇದಕ್ಕಿಂತ ಏನ್ ಬೇಕು? ನಾವಿಬ್ರು ಒಂದ್ಸರಿ ಕೇರಳ ಟೂರ್ ಹೋಗಿ ಬರೋಣ. ಸುತ್ತ ನೀರು, ನಮ್ಮ ತೆಂಗಿನ ತೋಟ, ನಮ್ಮ ಮಲಯಾಳಂ ಮಾತೃಭಾಷೆ, ನಮ್ಮ ಸ್ವಂತ ಸಂಬಂಧಿಕರು ಎಲ್ಲ ಮಿಸ್ ಆಗ್ತಿದೆ. ಒಂದ್ಸಲ ಇಬ್ರು ಸೇರಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನಾಚಿಕೆ ಆಗಲ್ವಾ ನಿಂಗೆ ಈ ಮಾತು ಹೇಳಕ್ಕೆ? ಈ ಏಜ್ ಅಲ್ಲಿ ನಮ್ಗೆ ಟೂರು ಪಾರು ಎಲ್ಲ ಬೇಕಾ? ಹಬ್ಬ ಸದ್ಯ ಹನಿಮೂನ್ಗೆ ಹೋಗೋಣ ಅಂತ ಹೇಳಿಲ್ವಲ್ಲ. ಇದು ಒಂಥರ ಚೆನ್ನಾಗಿದೆ. ಏಯ್ ಸಾಕ್ ನಿಲ್ಸು. ಓಲ್ಡ್ ಮ್ಯಾನ್ಗೆ ದಸರಾ ಹಬ್ಬ ಅನ್ನೋ ತರ ಆಯ್ತು. ಏನಾಯ್ತು ಮಾಲಿನಿ? ಏನಾಯ್ತು ಸುಲೋಚನ? ಬೀಗ್ರುಗಳು ನೀವಿಬ್ರು ಸೇರ್ಕೊಂಡು ಎಷ್ಟೆಲ್ಲ ಪ್ಲಾನ್ ಮಾಡಿ ನಮ್ಮನ್ನೆಲ್ಲ ಒಪ್ಪಿಸ್ಬಿಟ್ಟು ಮಕ್ಳು ಮದ್ವೆ ಮಾಡಿದ್ರಿ. ಮದ್ವೆ ಏನೋ ಮಾಡಿಸ್ಬಿಟ್ವಿ. ಆದ್ರೆ ಮದ್ವೆ ಆದ್ಮೇಲೆ ಮಕ್ಳು ಹೇಗಿದ್ದಾರೆ, ಹೇಗ್ ಸಂಸಾರ ಮಾಡ್ತಿದ್ದಾರೆ ಅಂತ ನೋಡ್ಕೋಬಾರ್ದಾ? ಅವರಿಬ್ರು ಸಂತೋಷವಾಗಿ ಇದಾರೋ ಇಲ್ವೋ, ನಾವು ಸರಿ ಮಾಡ್ಬೇಕಾಗಿರೋದು ಏನಾದ್ರೂ ಇದೆಯಾ ಅನ್ನೋ ಚಿಂತೆ ಇದೆಯಾ? ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಇಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ ನೀವಿಬ್ರು ಬೀಗರು? ಏನ್ ಅನ್ಕೊಂಡಿದ್ದೀರಾ? ಎಲ್ಲಿ ನಮ್ಮ ಅಣ್ಣಯ್ಯ? ಇವಾಗ ಅರ್ಥ ಆಯ್ತು ನಿಮ್ಮಿಬ್ಬರು ಚಡಪಡಿಕೆ ಏನು ಅಂತ. ವೇದ ಯಶೋಧರ್ ಇನ್ನೂ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ. ನೀವೇನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಮ್ ಮಕ್ಕಳು ಹಾಲು ನೀರಿನ ತರ, ಸೀತಾರಾಮನ್ ತರ ನೋಡಕ್ ಚೆನ್ನಾಗಿರ್ಬೇಕು. ಅರೆ ಇಲ್ಲಿ ನೋಡು, ಆ ಐಡಿಯಾ ನೀನೇ ಕೊಟ್ಟೆ. ನಾನ್ ಕೊಟ್ನ? ಸೀತಾರಾಮ ಕಲ್ಯಾಣ ಅಂತ ನೀನೇ ಹೇಳ್ದಲ್ಲ. ಅಂದ್ರೆ ನನಗ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ರೀ? ಪ್ರತಿ ವರ್ಷ ನಾವು ಗುಡಿಲಿ ಶ್ರೀರಾಮನವಮಿ ದಿನ ಸೀತಾರಾಮ ಕಲ್ಯಾಣ ನಡೆಸ್ತೀವೋ ಇಲ್ವೋ? ಹಾ ನಡೆಸ್ತೀವಿ. ಈ ಸಲ ನಮ್ಮ ವೇದ ಯಶ್ ಕೈಲಿ ಮಾಡಿಸೋಣ. ತುಂಬಾ ಒಳ್ಳೆ ಐಡಿಯಾ ರತ್ನ. ಹೊಸದಾಗಿ ಮದುವೆ ಆದವರು ಅವ್ರ ಕೈಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಸಿ ಕಲ್ಯಾಣ ಮಾಡಿಸಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ದೇವಾಲಯದಲ್ಲಿ ಸಾಂಪ್ರದಾಯ ಪ್ರಕಾರ ಗಂಡ ಹೆಂಡತಿ ಇಬ್ರು ಶ್ರದ್ಧೆಯಿಂದ ಸೇರಿ ಪೂಜೆ ಮಾಡಿ ಕಲ್ಯಾಣ ಮಾಡಿ ಪಲ್ಲಕ್ಕಿ ಸೇವೆ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಇಬ್ಬರ ಮನಸ್ಸು ತಾನಾಗೇ ಒಂದಾಗುತ್ತೆ. ಮನುಷ್ಯರು ಇನ್ನು ಹತ್ರ ಆಗ್ತಾರೆ. ಚೆನ್ನಾಗಿ ಹೇಳಿದ್ರಿ ಅಣ್ಣ. ಶ್ರೀರಾಮನವಮಿ ಹಬ್ಬ ನಮ್ಮ ಮಕ್ಕಳ ಜೀವನದಲ್ಲಿ ಕೂಡ ಹಬ್ಬನ ತರುತ್ತೆ. ಸೀತಾರಾಮನ್ ತರ
ನಮ್ ವೇದ ಯಶ್ ಕೂಡ ಅನ್ಯೋನ್ಯವಾಗಿ ಆನಂದವಾಗಿರ್ತಾರೆ. ಸೊ ಈ ವರ್ಷ ನಮ್ಮ ಎರಡು ಕುಟುಂಬ ಸೇರಿ ಗುಡಿಲಿ ಶ್ರೀರಾಮನವಮಿ ಹಬ್ಬ ಆಚರಿಸೋಣ. ಶುಭಮಸ್ತು. ರಮಣೀಯ ರಮಣೀಯ ಸೀತಾರಾಮ ಕಲ್ಯಾಣ. ಪರಮ ಪವಿತ್ರವಾದ ಶ್ರೀರಾಮನವಮಿ ದಿನದಂದು ಸೀತಮ್ಮ ತಾಯಿ, ರಾಮಯ್ಯ ತಂದೆ ಇಬ್ಬರ ಮದುವೆಯಲ್ಲಿ ಪಾಲ್ಗೊಂಡು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅಮ್ಮೋರ ತಂದೆಯ ಆಶೀರ್ವಾದ ಪಡ್ಕೊಳ್ಳೋ ಶುಭಗಳಿಗೆ ಇದೆ. ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಅಡವಿಯ ಪಾಲಾದ್ನು ರಾಮಯ್ಯ ತಂದೆ, ಗಂಡನ ಪರಿಪಾಲನೆಗೋಸ್ಕರ ತಾನು ಕಾಡಿಗೆ ಹೋದ್ಲು ಸೀತಮ್ಮ ತಾಯಿ. ಆದರೆ ಕಾಡಲ್ಲಿ ರಾಮಯ್ಯನಿಗೆ ಸೀತಮ್ಮನಿಗೆ ಎಲ್ಲ ಕಷ್ಟಗಳು ಪ್ರಾರಂಭವಾದವು. ತುಂಬ ಅನ್ಯೂನ್ಯವಾದ ದಂಪತಿಗಳಾದ ಸೀತಾರಾಮನ ಜೀವನದಲ್ಲಿ ಹೊಸ ತೊಂದರೆ ಶುರುವಾಗೋದಕ್ಕೆ ಕಾರಣ ಯಾರು ಗೊತ್ತಾ? ಶ್ರೀರಾಮನ್ನ ಎಷ್ಟೋ ಕಷ್ಟ ಕೊಟ್ಟು ಅವರಿಗೆ ಹಿಂಸೆ ಕೊಟ್ಟಿದ್ದು ಯಾರು ಗೊತ್ತಾ? ಒಬ್ಬ ಶೂರ್ಪಣಿ. ಒಬ್ಬ ರಾವಣ. ಅರಣ್ಯದಲ್ಲಿ ಸೀತಾ ಅಪಹರಣ ಶುರುವಾಗಿ ರಾವಣಾಸುರದಲ್ಲಿ ಕೊನೆಗೊಂಡ ರಾಮಾಯಣದಲ್ಲಿ ಎಷ್ಟೋ ಅಧ್ಯಾಯ, ಎಷ್ಟೋ ಘಟ್ಟಗಳು.
ಕೊನೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದಲ್ಲಿ ಸುಖಾಂತ್ಯವಾಗುತ್ತೆ ಈ ಕತೆ. ಜೈ ಶ್ರೀರಾಮ್. ನನ್ ಮಗಳು ಜೀವನ ಚೆನ್ನಾಗಿರೋ ತರ ನೋಡ್ಕೋಪ್ಪ. ನನ್ ಯಶ್ ಕೂಡ ಶ್ರೀರಾಮಚಂದ್ರನ್ ತರಾನೆ. ಆ ಅಭಿಮನ್ಯು ಅನ್ನೋ ರಾವಣಾಸುರ ನನ್ ಮಗನ್ಗೆ ಕಷ್ಟ ಕೊಡ್ತಿದ್ದಾನೆ. ನನ್ ಸೊಸೆ ಮೇಲೆ ಆ ರಾವಣಾಸುರನ ಕಣ್ ಬೀಳದ ಹಾಗೆ ನೋಡ್ಕೋ ಸ್ವಾಮಿ. ಆಗ ಸೀತಮ್ಮನ ಮಕ್ಕಳು ಲವಕುಶ ತಂದೆ ಪ್ರೀತಿಯಿಂದ ದೂರವಾಗಿತ್ತರಾನೆ, ಇವಾಗ ಖುಷಿ ಕೂಡ ತಂದೆ ಪ್ರೀತಿಗೋಸ್ಕರ ಒತ್ತಾಡ್ತಿದ್ದಾಳೆ. ಆ ಕಥೆಲಿ ರಾಮ ಸೀತಮ್ಮನ ಮೇಲೆ ಅನುಮಾನ ಪಟ್ರೆ, ಈ ಕಥೆಲಿ ತಂದೆನೆ ತನ್ ಮಗುನ ತನ್ ಮಗಳಲ್ಲ ಅಂತ ಅನುಮಾನ ಪಡ್ತಿದ್ದಾನೆ. ಆ ಅನುಮಾನ ದೂರವಾಗಿ ಖುಷಿಗೆ ತಂದೆ ಪ್ರೀತಿ ಸಿಗ್ಬೇಕು, ಆಶೀರ್ವಾದ ಮಾಡು ತಂದೆ. ಪಾನಕ ಹೆಸರು ಬಳ್ಳಿ ಪ್ರಸಾದ ಎಲ್ರಿಗೂ ಹಂಚಿ ಅಮ್ಮ. ನಾವಿಬ್ರು ಸೇರ್ಕೊಂಡು ಹಂಚೋಣ. ಕೆಲಸ ಮಾಡೋಣ, ನಾನು ಪಾನಕ ಹಂಚ್ತೀನಿ, ನೀವು ಹೆಸರು ಬೇಳೆ. ಸರಿ ಆಯ್ತು. ಮಾಲಿನಿ, ಇದು ದೇವಸ್ಥಾನ, ಮತ್ತೆ ಯಾವ ಕಿರುಕು ಮಾಡದೆ ಹಾಯ ಕೆಲಸ ಮಾಡಿ. ಬೀಗ್ರು ಜಗಳ ಮಾಡಿದ್ರೆ ಭಕ್ತರ ಮುಂದೆ ಚೆನ್ನಾಗಿರೋದಿಲ್ಲ. ನಮಗ್ ಗೊತ್ತಿಲ್ವೇನ್ರಿ, ತುಂಬಾ ಅನ್ಯೋನ್ಯವಾಗಿರ್ತೀವ್ರಿ, ಸರಿನಾ? ಪವಿತ್ರವಾದ ಗುಡಿಯಲ್ಲಿ ಪವಿತ್ರವಾದ ಪ್ರಸಾದವನ್ನ ಪವಿತ್ರವಾಗಿ ಹಂಚ್ತೀವಿ. ಇದೇನು ಮಾಲಿನಿ ಅವರೇ, ಪಾನ್ಕ ನೀವು ಹೆಸರು ಬೇಳೆ ನಾನು ಅನ್ಕೊಂಡ್ವಿ ತಾನೆ? ನಾನ್ ಕೊಡ್ಬೇಕಾಗಿರೋ ಹೆಸರು ಬೇಳೆನ ನೀವ್ಯಾಕೆ ಕೊಡ್ತಿದ್ದೀರಾ? ದೇವ್ರ ಪ್ರಸಾದ, ಯಾರು ಕೊಟ್ರೆ ಏನ್ ಸುಲೋಚನ. ಚೆನ್ನಾಗಿ ಹೇಳಿದ್ರಿ ನೀವು. ಹಾಗಾದ್ರೆ ಪಾನ್ಕಾನ ನಾನು ಕೊಡ್ತೀನಿ. ನಮ್ಮ ಮಧ್ಯೆ ಯಾವ ಕಿರುಕು ಇರಲ್ಲ, ನಾವು ಕಿತ್ತಾಡೋದೇ ಇಲ್ಲ, ಒಗ್ಗಟ್ಟೆ ನಮ್ಮ ಬಲ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಬೀಗ್ರು ನಾವು. ಹೇಳಿ. ನಮ್ಮವ್ರ ದೊಡ್ಡತನ ನೋಡಿದ್ರ ಯಾಕ್ ಬೀಗ್ರೆ? ತಾನ್ ಹಂಚ್ಬೇಕಿರೋ ಹೆಸರು ಬೇಳೆನ ನಿಮ್ಮವರೇ ಕೊಟ್ರು ಕೂಡ ಒಂದು ಮಾತು ಆಡ್ಲಿಲ್ಲ, ಅಡ್ಜಸ್ಟ್ ಆದ್ರು. ನಮ್ಮವಳು ಏನ್ ಕಡಿಮೆನ ಬೀಗ್ರೆ? ನಿಮ್ ಮನೆಯವರು ಪಾನಕ ಹಂಚಿದ್ರು ಕೂಡ ನಗ್ತಾ ಸುಮ್ನೆ ಇದ್ದಾಳೆ. ಮೊದಲು ತಪ್ಪು ಮಾಡಿದ್ದು ನಿಮ್ಮವರೇ ಬೀಗ್ರೆ. ಮೊದಲು ಮಾಡಿದ್ರು ಆಮೇಲೆ ಮಾಡಿದ್ರು, ತಪ್ಪು ತಪ್ಪೇ ಅಲ್ವಾ ಬೀಗ್ರೆ? ಬೀಗ್ರೆ, ನಿಮ್ಮವ್ರನ್ನ ವಹಿಸ್ಕೊಂಡು ಬರಬೇಡಿ. ನೀವು ವಹಿಸ್ಕೊಂಡು ಬರಬೇಡಿ ಬೀಗ್ರೆ. ನೀವೇನಾದ್ರೂ ಹೇಳಿ, ನಮ್ಮವಳಿಗಿಂತ ನಿಮ್ ಮನೆಯವರು ಒಂದ್ ಕೈ ಕಡಿಮೆನೆ. ನಾನು ಒಪ್ಕೊಳ್ಳಲ್ಲ, ನಿಮ್ಮವರೇ ಒಂದು ಕೈ ಕಡಿಮೆ. ಅಲ್ಲ, ಯಾವ್ದ್ರಲ್ಲಿ ನಿಮ್ಮವ್ರು ಹೆಚ್ಚು ಬೀಗ್ರೆ? ನಿಮ್ಮವ್ರದೇನು ಹೆಚ್ಚು? ರೇಗಿಸ್ಬೇಡಿ ಬೀಗ್ರೆ, ನೋಡಿ ಚೆನ್ನಾಗಿರೋದಿಲ್ಲ. ರೇಗಿಸ್ಬೇಡಿ ಬೀಗ್ರೆ, ಚೆನ್ನಾಗಿರಲ್ಲ. ಏನು ಸುಮ್ನೆ ಇದ್ರೆ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ನೀವು. ನೀವೇನ್ ಜಾಸ್ತಿ ಮಾತಾಡ್ತಿದ್ದೀರಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಪ್ಲೀಸ್ ಶಟ್ ಅಪ್ ಬೀಗ್ರೆ. ಯು ಶಟ್ ಅಪ್ ಬೀಗ್ರೆ. ನನಗೆ ಕೋಪ ಬರ್ಸ್ಬೇಡಿ ಬೀಗ್ರೆ. ನನಗೂ ಕೋಪ ಬರಿಸ್ಬೇಡಿ ಬೀಗ್ರೆ. ಅಷ್ಟಕ್ಕೂ ನಿಮ್ ಉದ್ದೇಶ ಏನು? ನಿಮ್ ಉದ್ದೇಶ ಏನು? ಏನ್ ಸುಲೋಚನಾ, ಚಪ್ಪಾಳೆ ಚಿಟ್ಕೆ ಒಂದಾಗಲ್ಲ ಅನ್ನೋದು ಇದೇನು ಅಂದ್ರೆ? ಇಲ್ಲಿವರೆಗೂ ನಾವಿಬ್ರು ಕಿತ್ತಾಡ್ತಿದ್ರೆ ಅವರಿಬ್ರು ನಿಂತ್ಕೊಂಡು ಕಾಮಿಡಿ ನೋಡ್ತಿದ್ರು. ಇವಾಗ ಅವರಿಬ್ರು ಕಿತ್ತಾಡ್ತಿದ್ರೆ ನಾವ್ ಕಾಮಿಡಿ ನೋಡೋಣ. ಇದನ್ನ ನಿಲ್ಲಲ್ಲ ಅನ್ಸತ್ತೆ, ಹೋಗೋಣ. ನಡೀರಿ ನಡೀರಿ.
ಅಮ್ಮ ವಿಗ್ರೆ, ಹಾ, ಅವ್ರ ಗಾಳಿ ನಮಿಗ್ ಬೀಸಿದೆ ಅನ್ಸುತ್ತೆ. ಹೌದೌದು, ಅವ್ರ ಸುತ್ತಮುತ್ತ ಕೂಡ ನಾವು ಹೋಗ್ಬಾರ್ದು. ಎಸ್ ಎಸ್ ಕರೆಕ್ಟ್, ನಾವು ಫ್ರೆಂಡ್ಸ್ ಬೀಗ್ರೆ. ಹೌದು, ಬೀಗ್ರ ಅಲ್ವಾ, ಬೀಗ್ರೆ ಬೀಗ್ರೆ ಬೀಗ್ರೆ, ನಾವು ಫ್ರೆಂಡ್ಸ್. ನಾವು ಯಾವಾಗ್ಲೂ ಸಂತೋಷವಾಗಿ ಇರ್ಬೇಕು ಬೀಗ್ರೆ, ವೆರಿ ಹ್ಯಾಪಿ ಆಗಿರ್ಬೇಕು. ಹಲೋ ಅಭಿ, ಹೇಳಿದ ಕೆಲಸ ಶುರು ಮಾಡ್ಕೊಂಡ ಬೇಬಿ? ಶುರು ಮಾಡೋದಕ್ಕೆ ಹೋಗ್ತಿದ್ದೀನಿ ಅಭಿ ಡಾರ್ಲಿಂಗ್. ಅವತ್ತು ರಾಮಾಯಣದಲ್ಲಿ ರಾಮ ಮರದ ಪಕ್ಕದಿಂದ ಬಾಣ ಬಿಟ್ರೆ ವಾಲಿ ಕುಸಿದು ಬಿದ್ದ. ಇವತ್ತಿನ ರಾಮಾಯಣದಲ್ಲಿ ನಿನ್ ಕೈಯಿಂದ ನಾನು ಬಾಣ ಬಿಟ್ರೆ ಯಶೋಧರ್ ಕುಸಿದು ಬೀಳ್ತಾನೆ. ನೀನ್ ನನಗೆ ಹೇಳೋ ಬ್ಯಾಡ್ ಅಂಡ್ ಸ್ಯಾಡ್ ನ್ಯೂಸ್ ಕೇಳಕ್ಕೆ ಐ ಆಮ್ ವೇಟಿಂಗ್ ಬೇಬಿ. ಧೈರ್ಯವಾಗಿರು ಅಭಿ ಡಾರ್ಲಿಂಗ್, ನಿನ್ನ ಡಿಸಪಾಯಿಂಟ್ ಮಾಡಲ್ಲ. ಗುಡ್, ಓಕೆ. ನನ್ ಸುತ್ತ ಏನೋ ನಡೀತಾ ಇದೆ, ಆದ್ರೆ ಅದೇನೋ ಅರ್ಥ ಆಗ್ತಾ ಇಲ್ಲ. ಮಾಳವಿಕಾ ಬಂದಿದ್ದಾಳ? ಬಂದಿರೋ ತರ ನನಗೆ ಅನ್ನಿಸ್ತಾ ಇದೆಯಾ? ಒಂದ್ ವೇಳೆ ಬಂದ್ರೆ ಯಾಕೆ ಬಂದಿದ್ದಾಳೆ? ಮತ್ತೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ? ಹಾಯ್ ಖುಷಿ, ಕಮ್ 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 ಬೇಬಿ. ಹೇಗಿದ್ಯಾ ಖುಷಿ ಬೇಬಿ? ಚೆನ್ನಾಗಿದ್ಯಾ? ನಾಳೆಯಿಂದ ಇನ್ನೂ ಚೆನ್ನಾಗಿರ್ತೀಯ, ಯಾಕಂದ್ರೆ ಮತ್ತೆ ನನ್ನ ಹತ್ರ ಬರ್ತೀಯಲ್ಲ. ನಾನ್ ಬರಲ್ಲ. ಬರ್ತೀಯಮ್ಮ, ನಿಮ್ ಅಪ್ಪನೇ ಕರ್ಕೊಂಬಂದು ನನ್ನ ಹತ್ರ ಬಿಡ್ತಾರೆ. ಇಲ್ನೋಡು, ಇದನ್ ತಗೊಂಡ್ ಹೋಗಿ ನಿಮ್ ಡ್ಯಾಡಿ ಕೊಡು. ಖುಷಿ ಗುಡ್ ಗರ್ಲ್ ಅಲ್ವಾ? ಹೋಗು ಹೋಗು ಹೋಗು. ಡ್ಯಾಡಿ, ಇದ್ ತಗೊಳ್ಳಿ. ಏನಿದು? ನಿಮಗೆ ಕೊಡ್ಬೇಕು ಅಂತ ಅಮ್ಮ ಕೊಟ್ಟಿದ್ದು. ಯಾರು? ಮಾಳವಿಕಮ್ಮ. ಶ್ರೀರಾಮನವಮಿ ಶುಭಾಶಯಗಳು ಸೋದರ. ಏನೋ ಹೊಸದಾಗಿ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ನೋಡ್ತಿದ್ಯಾ? ನಮ್ದು ಮಾಮೂಲಿ ಸಂಬಂಧ ಅಲ್ವಲ್ಲ. ನಿನ್ ಹೆಂಡತಿ ನನ್ನ ಹತ್ರಕ್ಕೆ ಬಂದು, ನನ್ ಮಗಳು ನಿನ್ನ ಹತ್ರಕ್ಕೆ ಬಂದು ಸಂಬಂಧ ಬೆಳೆದಿದೆ. ನಿನಗೂ ನನಗೂ ಬ್ಲಡ್ ರಿಲೇಷನ್,
ಅದಕ್ಕೆ ನಾವಿಬ್ರು ಅಪೂರ್ವ ಸೋದರರು. ಇವತ್ತು ಶ್ರೀರಾಮ ನವಮಿ ಅಲ್ವಾ? ಟಿವಿಯಲ್ಲಿ ಲವಕುಶ ಸಿನಿಮಾ ಬಂತು, ನೋಡ್ದೆ. ತನ್ನ ರಕ್ತ ಹಂಚ್ಕೊಂಡು ಹೊರಟಿರೋ ಮಕ್ಕಳು ಲವಕುಶರು ದೂರ ಆದಾಗ ಆ ಭಗವಂತ ಶ್ರೀರಾಮ ನುಂದ್ಕೊಳ್ಳೋ ಸೀನ್ ಬಂತು. ಆ ಸೀನ್ ನೋಡಿ ನಾನು ಎಷ್ಟೊತ್ತೆ ಅಂತ ಗೊತ್ತಾ? ಇಷ್ಟಕ್ಕೂ ನಾನು ಏನಾದರೂ ಹೇಳಿದ್ರೆ ಬೇಜಾರು ಮಾಡ್ಕೋತೀಯ? ಕಂಡವ್ರ ಗಾಡಿನ ನೀನು ಸ್ವಂತ ಗಾಡಿ ಥರ ಓಡಿಸ್ಕೋಬೋದು, ಕಂಡವ್ರ ಮನೆನ ಸ್ವಂತ ಮನೆ ಥರ ಬಳಸ್ಕೋಬೋದು. ಆದರೆ ಕಂಡವ್ರ ಮಗಳನ್ನ ನೀನು ಸ್ವಂತ ಮಗಳ ಥರ ಭಾವಿಸ್ಬಾರ್ದು, ಅಸಹ್ಯವಾಗಿರುತ್ತೆ. ಅಂಜನಯ್ಯ, ನಮ್ಮ ಡ್ಯಾಡಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ, ನನ್ನ ಜೊತೆ ಮಾತಾಡ್ತಿಲ್ಲ. ನಮ್ಮ ಡ್ಯಾಡಿ ನನ್ನ ಜೊತೆ ಮಾತಾಡಂಗ್ ಮಾಡ್ತೀಯ? ಅಜ್ಜಿ ಹೇಳಿದ್ರು ನಿನ್ನ ಸುತ್ತ 100 ಪ್ರದಕ್ಷಿಣೆ ಹಾಕಿದ್ರೆ ಏನೇ ಇದ್ರೂ ನೀನು ಮಾಡ್ತೀಯ ಅಂತ ಅಲ್ವಾ? ನನಗೆ ಇದೊಂದು ಹೆಲ್ಪ್ ಮಾಡು.